ಇವತ್ತು ಕೋಲಾರದಲ್ಲಿ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಬಹಳ ಹೆಮ್ಮೆ ಪಡುವ ದಿವಸ. ಯಾಕಂತ ಹೇಳಿದ್ರೆ ಇವತ್ತು ನಾವು ನಮ್ಮ ರಾಷ್ಟ್ರೀಯ ಧ್ವಜವನ್ನು ಟವರ್ ಮೇಲೆ ಹಾರಿಸಿದ್ದೇವೆ. ಇದು ಯಾರೋ ಹೇಳ್ದ ಅಂತೇಳಿ ಭಯಪಟ್ಟಲ್ಲ. ನಮ್ಮ ದೇಶದ ಮೇಲೆ ಪ್ರೀತಿ ಏನಿದೆ ಅದು ನಾವು ಇವತ್ತು ಸಾಬೀತು ಮಾಡಿದ್ದೇವೆ. ಬೇರೆಯವರಿಗೆ ಹೇಳೋನು ಆತನು ಸಾಬೀತು ಮಾಡಿ ತೋರಿಸ್ಲಿ. ಬೇರೆ ಕಡೆ ಎಷ್ಟೆಷ್ಟು ಧ್ವಜಗಳು ಬೇರೆಯವ್ರದ್ದಿದೆ ಅಂತೇಳಿ ಅದು ತೆಗೆದು ಬೇರೆ ಧ್ವಜ ಹಾರಿಸ್ಲಿ ನೋಡ್ಲಿ. ನಾವು ನೋಡ್ತೀವಿ. ಬೇರೆಯವ್ರಿಗೆ ಪಾಠ ಹೇಳೋ ಮುಂಚೆ ಹಿಸ್ಟ್ರಿ, ಕೋಲಾರ್ ಹಿಸ್ಟ್ರಿ ನೋಡಬೇಕು. ಧ್ವಜ ಏನು ಅಂತೇಳಿ ಗೊತ್ತಿಲ್ಲ ಅಂತ ಅವರೆಲ್ಲ ಮಾತಾಡೋದು. ನಮ್ಮ ಧ್ವಜವನ್ನು ಡಿಸೈನ್ ಮಾಡಿದ್ದು ಸೂರ್ಯ ತಯ್ಯಬ್ ಅಂತ ಹೇಳ್ಬಿಟ್ಟು, ಸುರಯ್ಯ ತಯ್ಯಬ್. ಮತ್ತೆ ನಮ್ಮ ರಾಷ್ಟ್ರ ಗೀತೆ ತರಾನ ಮಾಡಿರೋರು ಅಲ್ಲಮ ಡಾಕ್ಟರ್ ಇಕ್ಬಾಲ್. ನಾವು ದೇಶಕ್ಕಾಗಿ, ನಮ್ಮ ದೇಶಕ್ಕಾಗಿ ಬಹಳ ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ನಮ್ಮ ಹಿಸ್ಟ್ರಿ ನೋಡಿದ್ರೆ ನೀವು, ಈ ಫ್ರೀಡಂ ಫೈಟರ್ನಲ್ಲಿ ನಮ್ಮ ಮೌಲ್ವಿಗಳು ಮೊದಲು ಬರ್ತಾರೆ. ಈ ಹಿಸ್ಟ್ರಿಯನ್ನು ಈ ರಾಜಕೀಯ ಅವರು ತಿರುಗೇಸಿ ಹೇಳ್ತಾ ಇದ್ದಾರೆ. ಕೆಲವು ಪಕ್ಷ ಅವರು ಭಾಷಣ ಮಾಡ್ತಾರೆ, 800 ವರ್ಷ ನೀವು ಆಡಳಿತ ಮಾಡಿದ್ದೀರಾ, ನಮ್ಮನ್ನು ಏನ್ ಮಾಡ್ಕೊಂಡಿದ್ದೀರಾ, ನೀವು ಏನ್ ಮಾಡಿದ್ದೀರಾ, ಆ ಕಾಲದಲ್ಲೇ ನೀವು ಏನು ಮಾಡಲಿಲ್ಲ, ಇವಾಗ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದು ನಮ್ಮ ಇಸ್ಲಾಂ ಧರ್ಮ ನಮಗೆ ಕೊಟ್ಟಿರುವ ಧರ್ಮ ನಡೆಯುವ ರೀತಿಯಲ್ಲಿ ನಮ್ಮ ರಾಜರೆಲ್ಲ ನಡೆದಿರೋದು. ಆ ಕಾಲದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ರಾಜ್ಯ ಆಯಿತು. ನಮ್ಮ ದೊರೆಗಳು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ರಾಜುಗಳು ಬಂದು 800 ವರ್ಷ ಮಾಡಿರೋದೇ ನಿಜ. ಆದರೆ ಇವಾಗ ನಡೀತಾ ಇದೆ ಅಲ್ಲ ರಾಜಕೀಯ, ಅಂತ ರಾಜಕೀಯ ಮಾಡಲಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ರಾಜರು ಎಲ್ಲಿ ಮಸೀದಿ ಕಟ್ತಾರೆ ಅಲ್ಲಿ ದೇವಸ್ಥಾನಕ್ಕೂ ಸಹ ಜಾಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಟೀಪು ಸುಲ್ತಾನ್ ಈವಾಗಲೂ ಸುಲ್ತಾನ್ ಆರ್ತಿ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ನಡೀತಾ ಇದೆ. ಇದು ಮೊದಲು ತಿಳಿಯೋಕೆ ಹೇಳಿ ಮುನಸ್ವಾಮಿ ಸಾಹೇಬರಿಗೆ. ಬರೀ ಓಟ್ಗೋಸ್ಕರ ನಮ್ಮ ಅಣ್ಣ ತಮ್ಮಂದಿರಂಗೆ ನಾವು ಇಲ್ಲಿ ಬಾಳ್ಕೊಂಡಿದ್ದೀವಿ ಕೋಲಾರನಲ್ಲಿ, ಹಿಂದೂ ಮುಸಲ್ಮಾನರೆಲ್ಲ. ಅವ್ರಿಗೆ ಡಿವೈಡ್ ಮಾಡಿದ್ರೇ ಅವ್ರಿಗೆ ಓಟ್ ಬರೋದು, ಇಲ್ದಿದ್ರೆ ಬರೋದಿಲ್ಲ. ಒಂದು ಸಲ ಸೆಲೆಕ್ಟ್ ಆಗಿಬಿಟ್ರೆ ಇನ್ನೊಂದು ಸಲ ಮತ್ತೆ ಬರಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮ ಒಳ್ಳೆ ಮಾಡಬೇಕು, ಡೆವಲಪ್ಮೆಂಟ್ ಒಳ್ಳೇದು ಮಾಡಬೇಕು. ಏನು ಡೆವಲಪ್ಮೆಂಟ್ ಇಲ್ಲ, ಬರೀ ಹಿಂದೂ ಮುಸಲ್ಮಾನ್. ಇವಾಗ ಕ್ಲಾಕ್ ಟವರ್ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಏನು ಇಲ್ಲಿ ಧ್ವಜ ಹಾರಿಸ್ತಾ ಇಲ್ಲ. ಕ್ಲಾಕ್ ಟವರ್ ನಿಮ್ಮಪ್ಪಂದ ಅಂತ ಹೇಳ್ತಾನೆ. ಇವಾಗ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದು ನನ್ನ ಅಪ್ಪಂದೇ. ನನ್ನ ಅಪ್ಪಂದು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಧ್ವಜವನ್ನು ಹಾರಿಸ್ತಾ ಇದ್ದೀನಿ. ನಾನು ಹಾಕ್ತಾ ಇದ್ದೀನಿ, ಹಾರಿಸ್ತಾ ಇದ್ದೀನಿ ಇದು ಧ್ವಜವನ್ನು. ಸುಮ್ಮನೆ ಬೇಕಾಗಿ ದೇವರು ಬಾಯಿ ಕೊಟ್ಟದಂತ ಹೇಳಿ ಮಾತಾಡೋದು ಒಳ್ಳೇದಲ್ಲ. ಈಶ್ವರಪ್ಪ ಕೆಂಪುಕೋಟೆ ಮಾತಾಡೋದು ಒಳ್ಳೇದಲ್ಲ. ನಿಮ್ಮ ರಾಜಕೀಯ ಅವರು ಇಲ್ಲಿ ಮಾಡ್ತಾ ಇರೋದು ಕೆಲಸಗಳನ್ನು ನೋಡಿದ್ರೆ ಜನರೇ ಇವತ್ತು ಬೇಜಾರಿದ್ದಾರೆ. ನಮ್ಮ ಒಬ್ಬ ಮಿನಿಸ್ಟ್ರು ಈಶ್ವರಪ್ಪ, ಅವರು ದೊಡ್ಡ ಲೀಡರು, ಅವ್ರು ಹೇಳ್ತಾರೆ ರೆಡ್ ಕೋರ್ಟ್ ಮೇಲೆ ಪದೇ ಪದೇ ಎಂಪಿ ಪಂಚರ್ ಶಾಪು ನಮ್ಮ ಕೋಳಿ ಅಂಗಡಿ ಅವ್ರ ತಂದೆ ತಾಯಿಗೆ ಸಾಕಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತೇಳಿ ಒಬ್ನು ಅಂಗಡಿಯವನು ಆ ತಂದೆ ತಾಯಿ ಜೊತೆನಲ್ಲಿ 4 ಸಂಸಾರ ನಡೆಸ್ತಾ ಇದ್ದಾರೆ. ಪಂಚರ್ ಅಂಗಡಿ
ಒಂದ್ ದಿವಸ ನಿನ್ ಗಾಡಿನೂ ಪಂಚರ್ ಆಗ್ತದೆ, ಇದ್ರ ಮುಂಚೆನೂ ತುಂಬಾ ಪಂಚರ್ ಆಗಿದೆ, ಆ ಪಂಚರ್ ಹಾಕಕ್ಕೆ ಮುಸಲ್ಮಾನರ ಹತ್ರನೇ ಹೋಗಿದ್ದೀಯ ನೀನು, ಪಂಚರ್ ಇವಾಗ ಬನ್ನಿ ಪಂಚರ್ ನಾವು ಹಾಕ್ತೀವೋ ಇಲ್ಲೋ ಗೊತ್ತಾಗ್ತದೆ. ಅದೆಲ್ಲ ಮಾತಾಡಬಾರ್ದು, ದಯವಿಟ್ಟು ದೇವರು ಬಾಯಿ ಕೊಟ್ಟಿದಾನಂತ ಹೇಳಿ ಮಾತಾಡೋದು ಬೇಡ. ಒಳ್ಳೆ ರೀತಿಯಲ್ಲಿ ನೀವು ನಡ್ಕೊಂಡು ಹೋಗಿ, ನಮ್ಮ ಸಮಾಜದಲ್ಲಿ ನೀವು ಒಳ್ಳೆತನ ನಡ್ಕೊಂಡು ಹೋದ್ರೆ ನಿಮಗೂ ಮರ್ಯಾದೆ ಸಿಗ್ತದೆ. ನಿಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ, ಈ ಟವರ್ ಯಾರ್ದು ಅಂತೇಳಿ ಗೊತ್ತಿಲ್ಲ. ಈ ಟವರ್ ನನ್ನ ತಾತ ಹಾಜಿ ಮೊಹಮ್ಮದ್ ಮುಸ್ತಫಾ ಸಾಹೇಬ್ 1938 ನಲ್ಲಿ ಬಿಲ್ಟ್ ಮಾಡಿರೋದು. ಇದಕ್ಕೆ ಓಪನಿಂಗ್ ಸೆರೆಮನಿಗೆ ಒಡೆಯರ್ ಬಂದಿದ್ರು, ರಾಜರು ನರಸಿಂಹರಾಜ್ ಒಡೆಯರ್. ಇದರ ಜೊತೆನಲ್ಲಿ SNR ಹಾಸ್ಪಿಟಲ್, ಅದರ ಜೊತೆನಲ್ಲಿ ಬಸ್ ಸ್ಟ್ಯಾಂಡ್ ಟವರ್ ಎಲ್ಲ ಉದ್ಘಾಟನೆ ಮಾಡಿದ್ದು ರಾಜರು. ಹಿಸ್ಟ್ರಿ ಗೊತ್ತಿಲ್ಲ, ನಿನ್ನಪ್ಪಂದ ನನ್ನಪ್ಪಂದ ಏನ್ ಆಸ್ತಿನಾ ಇದು ಬರ್ಕೊಳಕ್ಕೆ? ಹಾಗೆಲ್ಲ ಮಾತಾಡಬೇಡಿ, ಜನರು ಈ ಕಾಲದಲ್ಲಿ ಸುಮ್ಮನೆ ಇರೋದಿಲ್ಲ. ಪಂಚರ್ ಅಂಗಡಿಯವರು ಒಂದೂರು ಇಬ್ಬರು ಇದ್ರು, ಅವರು ಓದಿರ್ತಾರೆ. ಈ ಕಾಲದಲ್ಲಿ ನಮ್ಮ ಕಮ್ಯುನಿಟಿಯವರು ಎಜುಕೇಷನ್ನಲ್ಲಿ ಬಹಳ ಮುಂದೆ ಇದ್ದಾರೆ. ಅದು ಎಜುಕೇಷನ್ನಲ್ಲಿ ಕಮ್ಮಿ ಮಾಡೋಕ್ಕೆ ನೀವೆಲ್ಲ ಏನೇನೋ ಪಾಲಿಸಿಗಳು ತಗೊಂಡು ಬರ್ತಾ ಇದ್ದೀರಾ, ಅದೆಲ್ಲ ಬೇಡ. ಈ ದಿವಸ ನಾವು ಒಂದು ಉದಾಹರಣೆ ನಿಮಗೆ ಕೊಟ್ಟಿದ್ದೀರಿ. ನಾವು ಕ್ಲಾಕ್ ಟವರ್ ಮೇಲೆ ಧ್ವಜ ಹಾರಿಸಿ, ಹೀಗೆ ನೀವು ನಿಮ್ಮ ಏರಿಯಾಗಳಲ್ಲಿ ನೀವು ಗೌರ್ಮೆಂಟ್ ಪ್ರಾಪರ್ಟೀಸ್ ಅಂತ ಹೇಳ್ತೀರಲ್ಲ, ಅದರ ಮೇಲೆ ಇರೋ ಧ್ವಜಗಳು ಇಳಿಸಿ ಬಾವುಟ ಹಾರಿಸಿ. ಆವಾಗ ನಮಗೆ ಹೇಳಿ, RSS ಕಚೇರಿ ಮೇಲೆ ಬಾವುಟ ಹಾರಿಸಿ. ನಾವು 15th August ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿದ್ರೆ ಅವರು 14th ಅಂತ ಹೇಳ್ತಾರೆ. ಇಂಥ ರಾಜಕೀಯ ಅವ್ರದ್ದು, ಆ ರಾಜಕೀಯ ಬೇಡ ನಮಗೆ. ಸರ್ ಕರ್ನಾಟಕ